ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆನೆ ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ತಲೆನೋವು ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಪೂರ್ತಿಯಾಗಿ ಹೋಗಿಲ್ಲ. ಜಾಸ್ತಿ ಇವತ್ತು ಫೋನ್ ನೋಡಿದರೆ ಅಥವಾ ಟಿ ವಿ ಈ ರೀತಿ ಏನಾದರೂ ನೋಡಿದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಐ ಟೆಸ್ಟ್ ಮಾಡಿಸಿ ಕನ್ನಡಕ ತೊಗೊಳ್ಳೇಬೇಕು. ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಜಾಸ್ತಿ ಆ ಥರ ಫೋನ್ ಯೂಸ್ ಮಾಡೋದು ಆ ಥರ ಏನೂ ಮಾಡೋದಿಲ್ಲ. ಆದರೂ ಯೂಟ್ಯೂಬ್ ಕೆಲಸ ಮಾಡೋದಕ್ಕೆ ಜಾಸ್ತಿ ಇವತ್ತು ಫೋನ್ ತೊಗೊಳ್ತೀನಲ್ಲ, ಅದಕ್ಕೆ ಏನೋ ಗೊತ್ತಿಲ್ಲ. ಹಾಗೆ ನನಗೆ ತಲೆನೋವು ಮುಂಚೆಯಿಂದನೂ ಇದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಯಿಂದನೂ ಕೂಡ ತಲೆನೋವಿದೆ. ಅವಾಗಿಂದನೂ ಕೂಡ ತೊಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದೆ, ಆದರೆ ತೊಗೊಂಡಿರಲಿಲ್ಲ ಅಷ್ಟೇ. ಈಗ ತೊಗೊಳ್ಳೇಬೇಕು. ಕಣ್ಣಲ್ಲೆಲ್ಲ ನೀರು ತುಂಬ್ಕೊಳ್ತಾ ಇದೆ. ಜಾಸ್ತಿ ಹೊತ್ತು ಮಾತಾಡೋದಕ್ಕೇನೆ ಆಗ್ತಾ ಇಲ್ಲ, ಅಲ್ಲೇ ಕಣ್ಣಲ್ಲೇ ನೀರು ತುಂಬ್ಕೊಳ್ತಾ ಇದೆ. ಹಾಗೆ ನನಗೆ ತುಂಬ ದಿವಸದಿಂದ ಕಮೆಂಟ್ಸ್ ಬರ್ತಾ ಇತ್ತು, ಇದ್ರ ಬಗ್ಗೆ ವೀಡಿಯೋಸ್ ಮಾಡಿರಲಿಲ್ಲ ಅಷ್ಟೇ. ತುಂಬ ಜನ ಸಿಸ್ಟರ್ಸ್ ಕೇಳಿದ್ರು, ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಹಾಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಬಗ್ಗೆ ತಿಳಿಸಿ, ಹಾಗೆ ನೀವು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಕೇರನ್ನು ಮಾಡಿಕೊಂಡು ಮಗು ಕೇರನ್ನು ಹೇಗೆ ಮಾಡಿದಿರಿ ಪ್ಲೀಸ್ ಹೇಳಿ ಅಕ್ಕ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರದ್ದು ಒಂದು ವ್ಲಾಗ್ ಮಾಡಿ ಅಂತ ಕೇಳಿದ್ರಿ, ಹಾಗೆ ನಿಮ್ಮ ಡೆಲಿವರಿ ಸ್ಟೋರಿ ಬಗ್ಗೆ ಹೇಳಿ ಅಂತ ಹೇಳಿದ್ರಿ. ಹಾಗೆ ನಿಮ್ಮದು ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡಿಲ್ವರಿನ ಅಂತ ಕೇಳಿದ್ರ, ಫಸ್ಟ್ನೇದು ಎಂಥ ಡಿಲ್ವರಿ ಅಂತ ಕೇಳಿದ್ರ, ಈ ರೀತಿಯಾಗಿ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ನನ್ನ ಡಿಲಿವರಿ ಸ್ಟೋರಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹೇಳಿದ್ರಿ ನೀವು ನನಗೆ ಹೆಲ್ಪ್ ಆಗುತ್ತೆ, ಹಾಗಾಗಿ ಮಾಡಿ ಅಂತ. ಆಗ ನಾನು ವೀಡಿಯೋಸ್ ಮಾಡೋದೇ ನೀವು ನೋಡಲಿ ಅಂತ, ಅದರಲ್ಲೂ ನನ್ನ ವ್ಲಾಗ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಕೂಡ ಅಂಥ ವ್ಲಾಗ್ಗಳನ್ನು ನಾನು ಮಾಡ್ತೀನಿ. ಫಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋಗೆ ಇಲ್ಲ, ಎಷ್ಟು ಸ್ಮೂತಾಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ನಾನು 9 ತಿಂಗಳು ತುಂಬ ಖುಷಿಯಿಂದ ಕಳೆದೆ, ತುಂಬಾ ಖುಷಿ ಖುಷಿಯಾಗಿ ಇದ್ದೆ. ವಾಮಿಟಿಂಗ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಏನು ತಿಂದ್ರೂ ಆಗೋದಿಲ್ಲ ಆ ಥರ ಏನಿರಲಿಲ್ಲ, ಚೆನ್ನಾಗೇ ಇತ್ತು. ಒಂದು ಸಲನೂ ಕೂಡ ವಾಮಿಟಿಂಗ್ ಆಗ್ತಾ ಇರಲಿಲ್ಲ. ಅಂದರೆ ಎಣ್ಣೆ ಐಟಮ್ಸ್ ಜಾಸ್ತಿ ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಅದನ್ನು ಬಿಟ್ಟರೆ ಎಲ್ಲದೂ ಚೆನ್ನಾಗಿತ್ತು. ಎಲ್ಲ ಊಟ ತಿಂಡಿ ಎಲ್ಲ ಮಾಡ್ತಾಯಿದ್ದೆ, ಮನೆ ಕೆಲಸ ಮಾಡ್ತಾಯಿದ್ದೆ, ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು. ಒಂದು 8 ತಿಂಗಳು ಆದಮೇಲೆ ನಿದ್ದೆ ಬರ್ತಾ ಇರಲಿಲ್ಲ ಅಷ್ಟೇ. ಕಾಲು ನೋವು ಜಾಸ್ತಿ ಬರೋದು, ಜಾಸ್ತಿ ಹೊತ್ತು ಓಡಾಡಿದರೆ. ಅಷ್ಟನ್ನು ಬಿಟ್ಟರೆ ನನ್ನ ಪ್ರೆಗ್ನೆನ್ಸಿ ತುಂಬಾ ಚೆನ್ನಾಗಿತ್ತು. 8 ತಿಂಗಳಾದಮೇಲೆ ಒಂದು 20 ದಿನವೇ ನಿದ್ದೆ ಬಂದಿಲ್ಲ. ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಪದೇ ಪದೇ ಎಚ್ಚರಿಕೆ ಆಗೋದು ಆ ಥರ ಆಗ್ತಾಯಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು 7 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಅಮ್ಮನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು, ಅದರಿಂದ ಅಮ್ಮನಿಗೆ ಆಪ್ರೇಷನ್ ಮಾಡಿಸ್ಬೇಕಾಯಿತು. ಆಪ್ರೇಷನ್ ಮಾಡಿಸಿದಾಗ ನಾನಲ್ಲಿ ಅಮ್ಮನ ಜೊತೆಯೇ ಇದ್ದೆ. ಮನೆ ಕೆಲಸ, ಅಮ್ಮನಿಗೆ ಊಟ ತಿಂಡಿ ಅಡುಗೆ ಎಲ್ಲ ಮಾಡಿಕೊಡೋದು ಆ ಥರ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಚೆನ್ನಾಗೇ ಇದ್ದೆ. ಆ ಥರ ಫುಲ್ ನನ್ನನ್ನೇ ಯಾರೋ ನೋಡ್ಕೊಳ್ಬೇಕು ಆ ಥರ ಏನಿರಲಿಲ್ಲ. ಹಾಗಾಗಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ತುಂಬಾ ಸ್ಮೂತಾಗಿ ಹೋಯಿತು ಅಂತಲೇ ಹೇಳ್ಬಹುದು. ತುಂಬ ಆರೋಗ್ಯಕರವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ನನಗೆ 9 ತಿಂಗಳು ಕಂಪ್ಲೀಟ್ ಆಗಿ 9 ದಿನಕ್ಕೆ ನಿತ್ಯ ಹುಟ್ಟಿದ್ದು. ಎಲ್ಲ ಅಂತಿದ್ರು ನಿನಗೆ 9 ತಿಂಗಳು ಕಂಪ್ಲೀಟ್ ಆಗಿದೆ, ನಿನಗೆ ಗಂಡಪಾಪನೇ ಆಗುತ್ತೆ, ನೀನು ನೋಡಿದರೆ ಗಂಡಪಾಪು ಆಗುತ್ತೆ ಅಂತ ಅನಿಸುತ್ತೆ ಅಂತೆಲ್ಲ ಹೇಳೋರು. ಆದರೆ ನನಗೆ ಫಸ್ಟ್ ಬೇಬಿನೂ ಕೂಡ ಹೆಣ್ಮಗುನೇ, ಎರಡನೇ ಬೇಬಿನೂ ಕೂಡ ಹೆಣ್ಮಗುನೇ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಹಾಗೆ ನಾನು ಅವತ್ತು ಕೂಡ ಡಿಲಿವರಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ನನಗೆ ಯಾವುದೇ ಡಿಲಿವರಿ ಪೇಯ್ನ್ ಬಂದಿರಲಿಲ್ಲ. ಚೆಕಪ್ಪಿಗೆ ಬರೋಕ್ಕೆ ಹೇಳಿದರು, ಸೋಮವಾರ ಬರೋಕ್ಕೆ ಹೇಳಿದರು. ಸೋಮವಾರ ಯಾಕೋ ಹೋಗಲಿಲ್ಲ, ಮಂಗಳವಾರ ಹೋದ್ವಿ. ನಾವು ಡಿಲಿವರಿ ಅಂತ ಗೊತ್ತಿರಲಿಲ್ಲ, ನಾವು ಬೈಕಲ್ಲೇ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ದು. ನಂತರ ಅಲ್ಲಿಗೆ ಹೋದ್ಮೇಲೆ ಹೇಳಿದ್ದವರು, ಇಲ್ಲ ಇವತ್ತು ಡಿಲಿವರಿ ಮಾಡಿಸ್ಬೇಕು, ನಾರ್ಮಲ್ ಆಗೋದಿಲ್ಲ, ಸಿ ಸೆಕ್ಷನ್ನೇ ಮಾಡಬೇಕು ಅಂತ ಹೇಳಿದರು. ಆವಾಗ ಫೋನ್ ಮಾಡಿದ್ಮೇಲೆ ಅಮ್ಮ ದೊಡ್ಡಮ್ಮ ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ನಂತರ ಹಾಸ್ಪಿಟಲ್ಗೆ ಬಂದರು. ನಮ್ಮದು ಊರಿರೋದು ಅಮ್ಮನ ಮನೆ ಜಾವಗಲ್ ನಿಯರು, ನಾವು ತೋರಿಸ್ತಾ ಇದ್ದು ಕಡೂರಲ್ಲಿ. ನಾನು ಡಿಲಿವರಿ ಆಗೋ ದಿನವೂ ಕೂಡ ಬೈಕಲ್ಲೇ ಹೋಗಿದ್ದೆ. ಅಷ್ಟು ಕಷ್ಟ ಆಗ್ತದೆ ಆ ಥರ ಏನೂ ಇರಲಿಲ್ಲ, ಯಾಕೆಂದರೆ ನಂಗೆ ಡಿಲಿವರಿ ಪೇಯ್ನೇ ಬಂದಿರಲಿಲ್ಲ. ಚೆಕಪ್ಪಿಗೆ ಅಂತ ಹೋಗಿದ್ದು. ನಂತರ ಮಂಗಳವಾರ ನೈಟ್ 8:36ಕ್ಕೆ ನನ್ನ ಡಿಲಿವರಿ ಆಯಿತು. ನಿತ್ಯ ಬಂದಳು, ಆ ಖುಷಿನೇ ಬೇರೆ. ಫಸ್ಟ್ನೇ ಬೇಬಿ, ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಯಾವ ಥರ ಇರುತ್ತೋ. ಫಸ್ಟ್ನೇ ಸಲ ಪಾಪು ಎತ್ಕೊಂಡಾಗ ಆದಂತಹ ಖುಷಿ ಇರ್ಬೋದು ನನ್ನ ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ. ಹಾಗೆ ಅವತ್ತು ಅಷ್ಟೇ ಭಯ ಕೂಡ ಇತ್ತು. ಫಸ್ಟು ಟೈಮ್ ನಾನು ಆಪ್ರೇಷನ್ ಥಿಯೇಟರ್ಗೆ ಹೋಗಿರೋದು. ಅಲ್ಲಿ ಎಲ್ಲ ಫುಲ್ಲು ಆಪ್ರೇಷನ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಮತ್ತು ಡಾಕ್ಟರ್ ಎಲ್ಲ ರೆಡಿ ಆಗ್ತಾಯಿದ್ರು. ಅದನ್ನೆಲ್ಲ ನೋಡಿ ನನ್ನ ಬಿ ಪಿ ಕೂಡ ಸ್ವಲ್ಪ ಹೈ ಆಗಿತ್ತು ಅಂತಲೇ ಹೇಳ್ಬೋದು. ಆದರೆ ಅಲ್ಲಿ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿತ್ತು, ಡಾಕ್ಟರ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸೋರು. ಯಾಕೆ ಇಷ್ಟೊಂದು ಭಯ ಪಟ್ಟಿದ್ದೀರಾ, ಏನೂ ಆಗೋದಿಲ್ಲ, ನಾವೆಲ್ಲ ಜೊತೆಲೇ ಇರ್ತೀವಲ್ಲ ಅಂತೆಲ್ಲ ಹೇಳೋರು. ಅಷ್ಟು ಭಯ ಆಗಿತ್ತು, ಅದನ್ನು ಬಿಟ್ಟರೆ ತುಂಬಾ ಚೆನ್ನಾಗಿತ್ತು. ಆವಾಗೆಲ್ಲ 4 ದಿನ ಹಾಸ್ಪಿಟಲಲ್ಲಿ ಇಟ್ಕೊಂಡು 5ನೇ ದಿನ ಮನೆ ಕಳಿಸೋರು ಸಿ ಸೆಕ್ಷನ್ ಆದವರಿಗೆ, ನಾರ್ಮಲ್ ಡಿಲಿವರಿ ಆದವರಿಗೆ 3ನೇ ದಿನಕ್ಕೇ ಕಳಿಸೋರು. ನನ್ನ ಮಗಳಂತೂ ನೋಡೋದಕ್ಕೆ ಸೇಮ್ ಗೊಂಬೆ ಥರನೇ ಇದ್ಲು. ಅವಳು ಹುಟ್ಟಿದಾಗ 2.25 ಕೆಜಿ ಇದ್ಲು, 2 ಕೆಜಿ 750 ಗ್ರಾಮ್ ಇದ್ಲು.
ತುಂಬಾ ಕ್ಯೂಟ್ ಕ್ಯೂಟಾಗಿದ್ಲೋ, ತುಂಬಾ ಚೆನ್ನಾಗಿಲ್ಲೋ, ನಾನಂತೂ ತುಂಬಾ ಕೇರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಸ್ವಲ್ಪ ಆಟ ಮಾಡೋಳು, ನಿದ್ದೆಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗೋದು ಅನ್ನೋದೊಂದು ಬಿಟ್ಟರೆ, ಒಂದು 3-4 ತಿಂಗಳಾದಮೇಲೆ ಹಗಲೆಲ್ಲ ಚೆನ್ನಾಗಿ ನಿದ್ದೆ ಮಾಡೋಳು, ಸ್ವಲ್ಪ ಹೊತ್ತು ಆಟ ಆಡೋಳು, ಮತ್ತು ನೈಟ್ ಚೆನ್ನಾಗಿ ನಿದ್ದೆ ಮಾಡೋಳು. ನನಗೆ ಅಷ್ಟೊಂದು ಕಷ್ಟ ಆಯಿತು, ನಂಗೆ ನೋಡ್ಕೊಳ್ಳೋದಕ್ಕೇ ಆಗಲಿಲ್ಲ, ನಾನು ತುಂಬಾ ಕಷ್ಟಪಟ್ಟೆ. ಆ ಥರ ಏನೂ ಇಲ್ಲ, ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಅವಳು ಪ್ರತಿಯೊಂದು ಅಂಬೆಗಾಲು ಇಡೋದಾಗಿರ್ಬೋದು, ಫಸ್ಟ್ನೇ ಮಾತಾಡೋದಾಗಿರ್ಬೋದು, ಅಥವಾ ಫಸ್ಟ್ನೇ ಟೈಮ್ ಮಕ್ಕಳೇ ಆಗಿರೋದಾಗಿರ್ಬೋದು, ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಒಂದೊಂದು ದಿನನೂ ಕೂಡ ಕಳೆದಿದ್ದೀನಿ. ಅಷ್ಟು ಚೆನ್ನಾಗಿತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಫಸ್ಟ್ನೇ ಪ್ರೆಗ್ನೆನ್ಸಿ ಚೆನ್ನಾಗಿದ್ದರೆ ಎರಡನೇದು ಕೂಡ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಈಸಿಯಾಗಿರುತ್ತೆ ಅಂತಲೇ ಹೇಳ್ತಾರೆ. ಆದರೆ ನನಗೆ ಆ ಥರ ಇರಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬಹುದು. ಸ್ಟಾರ್ಟಿಂಗಿಂದನೂ ಫುಲ್ ವಾಮಿಟಿಂಗ್ ಅಂತಲೇ ಹೇಳ್ಬೋದು, ಏನೇನನ್ನು ಕೂಡ ತಿನ್ನೋ ಹಾಗಿಲ್ಲ, ಫುಲ್ಲು ವಾಮಿಟಿಂಗ್. ಒಂದು ಗುಕ್ ನೀರು ಕುಡಿದ್ರು ತಕ್ಷಣ ಆ ನೀರು ವಾಪಸ್ ಬರಬೇಕು, ಅಷ್ಟು ವಾಮಿಟ್ ಆಗ್ತಾ ಇತ್ತು. 4 ತಿಂಗಳವರೆಗೂ ತುಂಬಾ ಕಷ್ಟಪಟ್ಟಿದ್ದೀನಿ, ಆ ಒಂದು ಹನಿ ನೀರು ಕೂಡ ಒಳಗೆ ಉಳ್ಕೊಳ್ತಾ ಇರಲಿಲ್ಲ. ಒಂದು ಸ್ಟಾರ್ಟಿಂಗ್ ಒಂದು 10 ಡೇಸ್ ಡೈಲಿ ಹಾಸ್ಪಿಟಲ್ಗೆ ಹೋಗೋದು, ಗ್ಲುಕೋಸ್ ಹಾಕಿಸ್ಕೊಳ್ಳೋದು, ಇಂಜೆಕ್ಷನ್ ಮಾಡಿಸ್ಕೊಳ್ಳೋದು, ವಾಪಸ್ ಮನೆಗೆ ಬರೋದು, ಆ ರೀತಿ ಆಗಿತ್ತು. ತುಂಬ ಅಂದರೆ ತುಂಬಾ ಕಷ್ಟ ಆಯಿತು, ನಡೆದಾಡೋದಕ್ಕೇ ಆಗ್ತಾ ಇರಲಿಲ್ಲ, ಊಟ ತಿಂಡಿ ಏನೂ ಕೂಡ ತಿನ್ನೋದಕ್ಕಾಗ್ತಾ ಇರಲಿಲ್ಲ. ನಂತರ ಒಂದು 3 ಮಂತ್ಸ್ ಆದಮೇಲೆ ಸ್ವಲ್ಪ ಕಡಿಮೆ ಆಯಿತು, 3 ಮಂತ್ಸಿಂದ 5th ಮಂತ್ ತನಕ ಸ್ವಲ್ಪ ವಾಮಿಟ್ ಆಗೋದು, ನಂತರ ಸರಿ ಹೋಯಿತು. ನನ್ನ ಕೇರ್ ಮಾಡ್ಕೊಳ್ಳೋ ಜೊತೆಗೆ ನನ್ನ ಮಗಳು ಕೇರ್ ಯಾವ ರೀತಿಯಾಗಿ ಮಾಡ್ತಾ ಇದ್ದೆ ಅಂದರೆ, ನಾನು ಅವಾಗಿಂದನೂ ಕೂಡ ಅವಳಿಗೆ ಊಟ ಹಾಕ್ಕೊಟ್ರೆ ಅವಳೇ ಊಟ ಮಾಡಬೇಕು, ಆ ರೀತಿಯಾಗಿ ಅಭ್ಯಾಸ ಮಾಡಿಸ್ದೆ. ಮುಂದೆ ನೀನೇ ಊಟ ಮಾಡಿಸ್ಬೇಕಂತಂದರೆ ಕಷ್ಟ ಆಗುತ್ತೆ, ಹಾಗಾಗಿ ಆವಾಗಿನಿಂದನೂ ಕೂಡ ಊಟ ಹಾಕ್ಕೊಟ್ರೆ ಅವಳು ಊಟ ಅವಳೇ ಮಾಡಬೇಕು. ಹಾಗೆ ನಾನೇನಾದ್ರೂ ಹಣ್ಣು ತಿನ್ನೋದಕ್ಕೆ ತಗೊಂಡ್ರೆ ಆ ಹಣ್ಣನ್ನು ಅವಳಿಗೂ ಕೂಡ ಕಟ್ ಮಾಡಿಕೊಡ್ತಾ ಇದ್ದೆ, ನಾನು ತಿನ್ನಿಸ್ತಾ ಇರಲಿಲ್ಲ, ಅವಳಿಗೆ ಕಟ್ ಮಾಡಿಕೊಟ್ರೆ ನಿತ್ಯಾನೇ ತಿನ್ನೋ ಥರ ಆ ಥರ ಅಭ್ಯಾಸ ಮಾಡಿಸ್ತಾ ಬಂದೆ. ಇವಾಗ ನಾನೇನಾದರೂ ಮೊಳಕೆ ಕಾಳು ತಿನ್ನಬೇಕಂತ ತೊಗೊಂಡ್ರೆ ಅದೇ ಮೊಳಕೆ ಕಾಳನ್ನು ಅವಳಿಗೂ ಕೂಡ ಮೊಳಕೆ ಕಾಳು ಕಟ್ಟಿ ಕೊಡ್ತಾ ಇದ್ದೆ, ಅದನ್ನು ಅವಳು ಇಷ್ಟಪಟ್ಟು ತಿನ್ನೋಳು, ನಾನು ಏನು ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾ ಇದ್ಲು. ಹಾಗೆ ಜಾಸ್ತಿ ಆಟ ಮಾಡ್ತಾ ಇರಲಿಲ್ಲ, ಹಾಗೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋದಕ್ಕೆ ಫುಲ್ ರೆಸ್ಟ್ ಮಾಡೋದಕ್ಕೆ ಅಷ್ಟೊಂದೇನು ಟೈಮ್ ಸಿಗ್ತಾ ಇರಲಿಲ್ಲ ಮನೆ ಕೆಲಸದ ಜೊತೆಗೆ ನನ್ನ ಮಗಳನ್ನ ನೋಡಿಕೊಂಡು. ನಂತರ ಒಂದು 5th ಮಂತ್ ಆದಮೇಲೆ ಸ್ವಲ್ಪ ನಾರ್ಮಲ್ ಅಂತ ಅನ್ನಿಸ್ತಾ ಇತ್ತು, ಆ ಥರ ಹೋಗ್ತಾ ಇತ್ತು. ಇನ್ನೇನು ಡಾಕ್ಟರ್ ಹೇಳಿದರು, ಫಸ್ಟ್ನಿಂದ ಕೂಡ ಸಿ ಸೆಕ್ಷನ್ ಆಗಿದೆ, ನಂತರ ಇದು ಕೂಡ ಸಿ ಸೆಕ್ಷನ್ನೇ ಮಾಡೋದು ಅಂತ, ಹಾಗಾಗಿ 2ನೇ ಡಿಲಿವರಿ ಕೂಡ ಸಿ ಸೆಕ್ಷನ್ನೇ ಆಗಿರೋದು. 9 ತಿಂಗಳಿಗೆ ಸೀಮಂತ ಮಾಡಿ ಅಮ್ಮನ ಮನೆಗೆ ಕರ್ಕೊಂಡು ಹೋದರು. ಫಸ್ಟ್ನೇದು ಹೇಗಾಯಿತು ಅಂತಂದರೆ, ಅಮ್ಮನಿಗೆ ಹುಷಾರಿಲ್ಲ ಅಂತ ಅಲ್ಲೇ ಇದ್ದೆ, ಹಾಗಾಗಿ ಹಸ್ಬೆಂಡ್ ಮನೆ ಕಡೆಯವರು ಅಲ್ಲಿಗೆ ಬಂದು ಸೀಮಂತ ಮಾಡಿದರು ಅಮ್ಮನ ಮನೆಯಲ್ಲಿ. 2ನೇದಕ್ಕೆ ಅಮ್ಮನ ಕಡೆಯವರೆಲ್ಲ ಬಂದು ಇಲ್ಲಿ ಸೀಮಂತ ಮಾಡಿ 9 ತಿಂಗಳಿಗೆ ಬಿದ್ದ ತಕ್ಷಣ ಅಮ್ಮನವರಿಗೆ ಕರ್ಕೊಂಡು ಹೋದರು. ಅಲ್ಲಿ ಒಂದು 20 ದಿನ ಆದಮೇಲೆ ನನ್ನ ಪುಟಾಣಿ ಬಂದಿದ್ದು, ಇವಳು ಕೂಡ ಮಂಗಳವಾರನೇ ಹುಟ್ಟಿದ್ದು. ಸೋಮವಾರ ನೈಟ್ 2 ಗಂಟೆಯಿಂದನೇ ಡಿಲಿವರಿ ಪೈನ್ ಶುರುವಾಯಿತು, ಆದರೆ ನನಗದು ಡಿಲಿವರಿ ಪೈನ್ ಅಂತ ಗೊತ್ತಿರಲಿಲ್ಲ, ಯಾಕೆಂದರೆ ಫಸ್ಟ್ನೇ ಸಲ ನನಗೇನೂ ಪೈನ್ ಬಂದಿರಲಿಲ್ಲ, ಆ ಥರ ಪೈನ್ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಚೆಕಪ್ಪಿಗೆ ಹೋಗಿ ಒಂದು 3 ಡೇಸ್ಗೆ ಲಡ್ಡು ಹುಟ್ಟಿದ್ದು. ಚೆಕಪ್ಪಿಗೆ ಹೋದಾಗ ಡಾಕ್ಟರ್ ಹೇಳಿದ್ದು, ಇನ್ನೂ 10 ಡೇಸ್ ಟೈಮ್ ಇದೆ, ಏನಾದರೂ ಪೈನ್ ಬಂದರೆ ಅಥವಾ ಉಸಿರಾಟಕ್ಕೆ ಏನಾದರೂ ಸಮಸ್ಯೆ ಅನಿಸಿದರೆ, ಹತ್ರ ಬೇಬಿ ಮೂಮೆಂಟ್ಸ್ ಕಾಣಿಸ್ತಾ ಇಲ್ಲ ಅಂತಂದರೆ ಹಾಸ್ಪಿಟಲ್ಗೆ ತೋರಿಸೋದಕ್ಕೆ ಬನ್ನಿ, ಇಲ್ಲ ಅಂತಂದರೆ ಒಂದು ವಾರ ಟೈಮ್ ಇದೆ, ಇನ್ನು ಒಂದು ವಾರ ಬಿಟ್ಟು ನಂತರ ಬನ್ನಿ ಅಂತ ಹೇಳಿದರು. ಸೋಮವಾರ ನೈಟ್ ಡಿಲಿವರಿ ಪೈನ್ ಕಾಣಿಸ್ತು, ಮಂಗಳವಾರ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋದ್ವಿ. ಫುಲ್ಲು ಬೆಳಗ್ಗೆ ಆಗೋಷ್ಟರಲ್ಲಿ ಪೈನ್ ಜಾಸ್ತಿ ಆಗಿತ್ತು, 8 ಗಂಟೆ ಅಷ್ಟರಲ್ಲಿ ಕಾರ್ ಮಾಡಿಕೊಂಡು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಆದರೆ ಅವಾಗ ಕರೋನಾ ಇದ್ದಿದ್ದರಿಂದ ಯಾರನ್ನು ಕರೆಯೋದಕ್ಕೂ ಕೂಡ ಭಯ, ಆದರೆ ಒಂದು 3-4 ಜನಕ್ಕೆ ಫೋನ್ ಮಾಡಿದ್ರು ಕೂಡ ಅರ್ಜೆಂಟಿಗೆ ಕಾರ್ ಸಿಗಲಿಲ್ಲ. ಹೇಗೋ 8 ಗಂಟೆ ಅಷ್ಟರಲ್ಲೆಲ್ಲ ಕಾರ್ ಸಿಕ್ತು. ನೈಟ್ 2 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಕೂಡ ನೋವು ತಿಂದಿದ್ದೀನಿ, ಎಷ್ಟೆಲ್ಲ ಪೈನ್ ಇರುತ್ತೆ ಅಂತ ಆ ನೋವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು, ಹೇಳಿದ್ರೆಲ್ಲ ಅರ್ಥನೇ ಆಗೋದಿಲ್ಲ, ಅಷ್ಟು ನೋವಿರುತ್ತೆ. ಬೆಳಗ್ಗೆ 8 ಗಂಟೆಗೆ ಕಾರ್ ಬಂತು, ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಅವ್ರು ಚೆಕ್ ಮಾಡಿದ್ಮೇಲೆ ಡಾಕ್ಟರ್ ಹೇಳಿದ್ದು, ಇದು ಡಿಲಿವರಿ ಪೈನೇ, ಇವತ್ತು ಡಿಲಿವರಿ ಮಾಡಿಸ್ತೀವಿ ಅಂತ. 11 ಗಂಟೆ 30 ನಿಮಿಷಕ್ಕೆ ನನ್ನ ಪುಟಾಣಿ ಭೂಮಿ ಬಂದಿದ್ದು. ಈ ಸಲ ಆಪ್ರೇಷನ್ ಥಿಯೇಟರ್ಗೆ ಹೋದಾಗ ಅಷ್ಟು ಭಯ ಆಗಲಿಲ್ಲ, ಯಾಕೆಂದರೆ ಹೋದ ಸಲ ಹೋಗಿದ್ದು ಗೊತ್ತಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಅಂತ, ಅಷ್ಟು ಭಯ ಆಗಲಿಲ್ಲ. ಆದರೆ ತುಂಬಾ ನೋವು ತಿಂದಿದ್ದೀನಿ ಅಂತಲೇ ಹೇಳ್ಬೋದು, ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಕೂಡ ನೋವಿತ್ತು. ಸೆಕೆಂಡ್ ಪ್ರೆಗ್ನೆನ್ಸಿನ ನನ್ನ ಲೈಫಲ್ಲೇ ಯಾಕೆ ಮರೆಯೋದಕ್ಕಾಗೋದಿಲ್ಲ ಅಂತ ಅಂದರೆ, ಆಪ್ರೇಷನ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅನಸ್ಥೇಷಿಯಾನ ಬೆನ್ನಿಗೆ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಅಂದರೆ ಆಪ್ರೇಷನ್ ಮಾಡಿದ್ದು ಏನೂ ಗೊತ್ತಾಗಬಾರ್ದು ಅಂತ ಎಲ್ಲರಿಗೂ ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ. ಆ ಥರ ನನಗೂ ಅನಸ್ಥೇಷ್ಯಾ ಇಂಜೆಕ್ಷನ್ ಕೊಟ್ಟಿದ್ದರು, ಆದರೆ ಅದು
ಕಮ್ಮಿ ಆಯಿತು ಏನಂತನೋ ಗೊತ್ತಿಲ್ಲ, ನಾವು ತೋರಿಸಿದ್ದು ಒಳ್ಳೆ ಹಾಸ್ಪಿಟಲ್ಗೆ. ಆದರೆ ನನಗೆ ಆಪ್ರೇಷನ್ ಮಾಡುವಾಗ ನಾವು ತುಂಬಾ ಗೊತ್ತಾಯಿತು, ಅಂದರೆ ಅದು ಇಂಜೆಕ್ಷನ್ ಅಷ್ಟು ಆಗಿರಲಿಲ್ವೇನೋ ಅಥವಾ ಡೋಸೇಜ್ ಕಮ್ಮಿ ಆಯಿತೋ ಗೊತ್ತಾಗಲಿಲ್ಲ. ತುಂಬಾ ಪೇನ್ ಬಂತು, ಇಡೀ ಹಾಸ್ಪಿಟಲ್ಗೆ ಕೇಳೋ ರೀತಿ ಕಿರ್ಚಿದ್ದೀನಿ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ಆಯಿತು. ಮತ್ತೆ ಆಪ್ರೇಷನ್ ಮಾಡೋದನ್ನು ನಿಲ್ಲಿಸಿ ಮತ್ತೆ ಕೂರಿಸಿ ಮತ್ತೆ ಬೆನ್ನಿಗೆ ಇನ್ನೊಂದು ಇಂಜೆಕ್ಷನನ್ನು ಕೊಟ್ಟು ನಂತರ ಆಪ್ರೇಷನ್ ಮಾಡಿದರು. ಅದಕ್ಕೋಸ್ಕರ ಹೇಳ್ತೀನಿ, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಡಿಲಿವರಿ ದಿನ ನನ್ನ ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ ಅಂತ. ನಂತರ ಅದು ಇಂಜೆಕ್ಷನ್ ಏನು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಡೋಸೇಜು. ಬೆಳಗ್ಗೆ ಆದ್ರೂ ಕೂಡ ಫುಲ್ ಕೈ ಕಾಲು ಅಲ್ಲಾಡಿಸಿದ್ರು, ಏನು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಡೋಸೇಜ್ ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು. ಆವಾಗ ನಾರ್ಮಲ್ ಡಿಲಿವರಿ ಆದವ್ರನ್ನ 2 ದಿನ ಕಳಿಸೋರು, ಸಿ ಸೆಕ್ಷನ್ ಆದವ್ರನ್ನ 3 ಡೇಸ್ ಅಲ್ಲಿ ಇಟ್ಕೊಂಡು 4ನೇ ದಿನಕ್ಕೆ ಮನೆಗೆ ಕಳಿಸೋರು. ನನಗೆ ಅವಾಗ ಇದ್ದಿದ್ದೇನು ಬೇಜಾರು ಅಂತ ಅಂದರೆ, ನಾನು ನನ್ನ ಮಗಳನ್ನು 1 ದಿನವೂ ಕೂಡ ಬಿಟ್ಟಿರಲಿಲ್ಲ. ನಿತ್ಯನ ನಾನು 1 ದಿನವೂ ಕೂಡ ಬಿಟ್ಟಿರಲಿಲ್ಲ. ಹಾಸ್ಪಿಟಲಲ್ಲಿ ನಿತ್ಯನೂ ಕೂಡ ಇಟ್ಕೊಳ್ತೀನಿ ಅಂತ ನಾನು ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಆದರೆ ಅವಾಗ ಕರೋನಾ ಇದ್ದಿದ್ದರಿಂದ ಮಕ್ಕಳನ್ನೆಲ್ಲ ಅಲೋವ್ ಮಾಡೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಿತ್ಯನ ವಾಪಸ್ ಕಳಿಸ್ದೆ. ನನಗೆ 3 ದಿನ ಅಂತೂ 3 ತಿಂಗಳು ಕಳೆದಂಗೆ ಅನ್ನಿಸ್ತು, ಎಷ್ಟೊತ್ತಿಗೆ ಮನೆಗೆ ಹೋಗ್ತೀನಿ ನಿತ್ಯನ ನೋಡ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ನಿತ್ಯನ ಮತ್ತೆ ಹಾಸ್ಪಿಟಲ್ ಕರ್ಸ್ಕೊಂಡು ಬಂದು ನೋಡೋದಕ್ಕೆ ಅಂತ ಕರೆಸ್ಕೊಳ್ಳೋದಕ್ಕೆ ಹೋದ್ರೂ ಕೂಡ ಕರೋನಾ ಇತ್ತು, ಯಾರನ್ನು ಕೂಡ ಹಾಸ್ಪಿಟಲ್ಗೆ ಕರೆಸುವಾಗಿಲ್ಲ ಅಂತ ಹೇಳಿದರು. ನಾನು, ನನ್ನ ಹಸ್ಬೆಂಡ್, ನಮ್ಮಮ್ಮ, ಹಾಗೆ ನನ್ನ ಪುಟಾಣಿ ಲಡ್ಡು ಇಷ್ಟೇ ಜನ ಹಾಸ್ಪಿಟಲಲ್ಲಿ ಇದ್ದಿದ್ದು. ನಂತರ 4ನೇ ದಿನಕ್ಕೆ ಮನೆಗೆ ಬಂದ್ವಿ. ಮನೆಗೆ ಮಗು ಬಂದಿದೆ ಅನ್ನೋ ಖುಷಿಗಿಂತ ನಿತ್ಯ ನೋಡ್ತೀನಿ ಅನ್ನೋ ಖುಷಿನೇ ಇನ್ನೂ ಜಾಸ್ತಿ ಆಗಿತ್ತು. ನಿತ್ಯನ ಅಷ್ಟೊಂದು ಹಚ್ಕೊಂಡಿದ್ದೆ. ಹಾಗೆ ಫಸ್ಟು ನಿತ್ಯ ಹುಟ್ಟಿದಾಗ ತುಂಬ ಚೆನ್ನಾಗಿ ನಿದ್ದೆ ಎಲ್ಲ ಆಗ್ತಾಯಿತ್ತು. ಅವಳು ತುಂಬ ಆಟ ಮಾಡ್ತಾ ಇರಲಿಲ್ಲ, ಆದರೆ ಲಡ್ಡು ಆ ರೀತಿ ಆಗಿರಲಿಲ್ಲ. ಅವಳು ನಿದ್ದೆ ಮಾಡ್ತಾಯಿದ್ದೆ ಕಡಿಮೆ, ಹಗಲತ್ತು ಚೆನ್ನಾಗಿ ನಿದ್ದೆ ಮಾಡಿದರೆ ಮತ್ತೆ ನೈಟ್ ಅವಳು 10 ಗಂಟೆ 11 ಗಂಟೆಗೆ ಎದ್ದೊಂಡ್ರೆ ಮತ್ತೆ ಮಲಗ್ತಾ ಇದ್ದಿದ್ದೆ ಬೆಳಗ್ಗೆ ಜಾವ 4 ಗಂಟೆಗೆ. 10 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಸ್ವಲ್ಪನೂ ಕೂಡ ನಿದ್ದೆ ಇಲ್ಲ. ಈ ರೀತಿಯಾಗಿತ್ತು ನಂದು ಸೆಕೆಂಡ್ ಪ್ರೆಗ್ನೆನ್ಸಿ, ಹಾಗೆ ಡಿಲಿವರಿ ಆ ನಂತರ ಈ ರೀತಿಯಾಗಿತ್ತು. ನಂತರ 9 ತಿಂಗಳಿಗೆ ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಬಂದ್ವಿ. ಅಲ್ಲಿಂದ ಮತ್ತೆ ನನ್ನ ಮಾಮೂಲಿ ರೊಟೀನ್ ಶುರುವಾಯಿತು. ಅವಳು ನಿದ್ದೆ ಮಾಡ್ತಿದ್ದೆ ತುಂಬ ಕಡಿಮೆ, ಹಾಗಾಗಿ ನನಗೆ ಸ್ವಲ್ಪ ಅವಳು ನೋಡ್ಕೊಳ್ಳೋದು ಕಷ್ಟ ಅಂತ ಅನಿಸೋದು. ಬೆಳಗ್ಗೆನೂ ಕೂಡ ಸ್ನಾನ ಮಾಡಿಸಿದಾಗ ಸ್ವಲ್ಪ ಟೈಮ್ ನಿದ್ದೆ ಮಾಡೋಳು ಅಷ್ಟೇ, ತುಂಬ ಏನು ನಿದ್ದೆ ಮಾಡ್ತಾ ಇರಲಿಲ್ಲ. ನೈಟ್ ಕೂಡ ನಿದ್ದೆ ಮಾಡ್ತಾ ಇರಲಿಲ್ಲ, ಹಾಗಾಗಿ ನನಗೆ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಫಸ್ಟ್ನೇ ಡಿಲಿವರಿಲಿ ತುಂಬ ಚೆನ್ನಾಗಿ ನಿದ್ದೆಯೆಲ್ಲ ಮಾಡ್ತಾ ಇದ್ದೆ. ನಿತ್ಯ ಅಷ್ಟು ಆಟನೇ ಮಾಡ್ತಾ ಇರಲಿಲ್ಲ, ಅಷ್ಟು ಕಷ್ಟ ಕೊಡ್ತಾ ಇರಲಿಲ್ಲ. ಆದರೆ ಲಡ್ಡು ನಿತ್ಯಗೆ ಆಪೋಸಿಟ್ ಅಂತಲೇ ಹೇಳ್ಬೋದು, ಎಲ್ಲದರಲ್ಲೂ ಅಷ್ಟೇ. ನಂತರ ಹಸ್ಬೆಂಡ್ ಮನೆಗೆ ಬಂದ ಮೇಲೆ ನನ್ನ ರೂಟೀನ್ ಯಾವ ರೀತಿ ಆಗಿತ್ತು ಅಂತ ನಿಮಗೆ ಏನಾದರೂ ತಿಳ್ಕೊಳ್ಬೇಕಂತಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಹೇಳೋದಕ್ಕೆ ತುಂಬಾ ವಿಷಯಗಳಿತ್ತು, ಆದರೆ ವ್ಲಾಗ್ ಮುಗಿಸುವಂತಹ ಸಮಯ ಆಯಿತು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.